ಬಿಡ್ತಾನೆ ಇದ್ದಾರೆ ಪ್ರತಿದಿನವೂ ಕೂಡ. ಇದೆಲ್ಲ ಒಂದು ಕಡೆ ಹೋರಾಟ, ಇದು ಹಗಲು ರಾತ್ರಿ ರೈತರು ಹೋರಾಟ ಮಾಡ್ತಾರೆ, ಇದನ್ನೆಲ್ಲ ಒಂದು ಕಡೆ ನೋಡಿದ್ರೆ. ನಾನು ಕಳೆದ ಮೇನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಜೂನ್ ಫಸ್ಟ್ ವೀಕಲ್ಲಿ ಹೇಳಿದ್ದೆ, ಮುಂಗಾರು ಕೈ ಕೊಡ್ತಾ ಇದೆ, ದಯವಿಟ್ಟು ಕೂಡಲೇ ಕಾವೇರಿ ನ್ಯಾಯಮಂಡಳಿ ಮುಂದೆ ನೀವು ಮನವಿಯನ್ನು ಸಲ್ಲಿಸಿ ನಮಗೆ ಜೂನ್ ಜುಲೈ ತಿಂಗಳಲ್ಲಿ ಕೊಡಬೇಕಾದಂಥ ಕೋಟವನ್ನು ಕೊಡೋಕ್ಕೆ ಸಾಧ್ಯವಾಗುವುದಿಲ್ಲ, ಮುಂಗಾರು ಕುಂಠಿತವಾಗುತ್ತೆ ಅನ್ನೋ ಸೂಚನೆ ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ದೆ. ಅದಾದ ನಂತರ ಜುಲೈ 6ನೇ ತಾರೀಕು ಮತ್ತೆ ನಾನು ಸ್ಟೇಟ್ಮೆಂಟ್ ಕೊಟ್ಟೆ, ನೋಡಿ ಕೂಡಲೇ ತಕ್ಷಣಕ್ಕೆ ಒಂದು ಅರ್ಜಿ ಹಾಕಿ ಅಂತ. ಅದೇನು ಸರ್ಕಾರ ಗೊತ್ತಿಲ್ಲ, ಇಷ್ಟು ಏನು ಹವಾಮಾನ ಇಲಾಖೆಯವರು ಮಾಹಿತಿ ಕೊಟ್ಟಿರ್ತಾರೆ, ನಮಗೆ ಗೊತ್ತಾಗ್ತಾ ಇರ್ತದೆ. ಏನು ಕಾವೇರಿಗೆ ಏನು 4 ಮುಖ್ಯವಾದಂಥ ಉಪನದಿಗಳಾಗಿ ಬರುವಂಥದ್ದು, ಒಂದು ಕಾವೇರಿ KRS ಡ್ಯಾಮ್ ಆದರೆ ಇನ್ನೊಂದು ಕಡೆ ಹಾರಂಗಿ ಇದೆ, ಇನ್ನೊಂದು ಕಡೆ ಕಬಿನಿ ಇದೆ, ಮತ್ತೊಂದು ಕಡೆ ಗೊರೂರು ಡ್ಯಾಮ್ ಇದೆ, ಹಾಗೆ ಇಲ್ಲಿ ಈ ಕಡೆ ಕಣ್ವಾನು ಬರುತ್ತೆ. ಈಗ ಯಾವ ಭಾಗದಲ್ಲೂ ಕೂಡ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಎಲ್ಲೂ ಮಳೆನೇ ಆಗ್ತಿರಲಿಲ್ಲ, ಕೇರಳದ ಭಾಗದಲ್ಲಿ ಮಳೆ ಆಗ್ತಿರಲಿಲ್ಲ ಕಬಿನಿಗೆ ಬರಬೇಕು ಅಂತಂದರೆ, ಕೊಡಗಿನಲ್ಲಿ ಮಳೆ ಆಗ್ತಿರಲಿಲ್ಲ, ಹಟ್ಟಿ ಹೊಳೆ ಕಟ್ಟೆ ಹೊಳೆ ತುಂಬಿ ಬರಬೇಕು ಆಗ ಮಾತ್ರ ಹಾರಂಗಿ ತುಂಬುವಂಥದ್ದು, ಅಲ್ಲೂ ಮಳೆ ಆಗ್ತಿರಲಿಲ್ಲ. ಲಕ್ಷ್ಮಣ ತೀರ್ಥ ತುಂಬಿ ಬರಬೇಕು ಅಂತೇಳಿಲ್ಲ, ಅಲ್ಲಿ ಇರ್ಪು ಆ ರೀಜನಲ್ಲಿ ಮಳೆ ಆಗಬೇಕಿತ್ತು, ಅಲ್ಲೂ ಮಳೆ ಆಗ್ತಿರಲಿಲ್ಲ. ಇನ್ನು ಸಕಲೇಶ್ಪುರ ಮತ್ತು ಮೂಡಿಗೆರೆ ಕಡೆ ಮಳೆ ಆದರೆ ಮಾತ್ರ ಹೇಮಾವತಿ ತುಂಬಿ ಬರಲಿಕ್ಕೆ ಸಾಧ್ಯ, ಅಲ್ಲೂ ಮಳೆ ಆಗ್ತಿರಲಿಲ್ಲ. ಇಷ್ಟಾಗಿಯೂ ಕೂಡ ಸರ್ಕಾರ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳೋದ್ರಲ್ಲಿ ಮೊದಲೇ ಹೋಗಿ ನ್ಯಾಯಮಂಡಳಿ ಮುಂದೆ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡಿಕೊಳ್ಳುವಲ್ಲಿ ಭಾಳ ವಿಳಂಬವನ್ನು ಮಾಡಿದ್ರಿಂದಾಗಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಈಗಲೂ ನಾನು ಸರ್ಕಾರ ಕೇಳುವಂಥದ್ದು ಇಷ್ಟೇ, ನೋಡಿ ಬೆಂಗಳೂರು ಇಡೀ ಬೆಂಗಳೂರಿಗೆ ಒಂದು 11-12 TMC ನೀರು ಕುಡಿಯೋ ನೀರಿಗೆ ಬೇಕಾಗುತ್ತೆ, ಕುಡಿಯೋಕ್ಕೋಸ್ಕರ ನೀರು ಬೇಕಾಗುತ್ತೆ. ಸಂಪೂರ್ಣವಾಗಿ ಅವಲಂಬಿತವಾಗಿರುವಂಥದ್ದು ಕಾವೇರಿ ಮೇಲೆ ಕಾವೇರಿ ಮತ್ತು ಅದರ ಉಪನದಿಗಳ ಮೇಲೆ ಅವಲಂಬಿತವಾಗಿದೆ. ಬೆಂಗಳೂರು ಕರ್ನಾಟಕದ ಪಾಲಿಗೆ ಕಾಮಧೇನು ಇದ್ದಾಗೆ ಆದಾಯ ಅನ್ನೋದು 56-57% ಕರ್ನಾಟಕದ ಆದಾಯ ಬೆಂಗಳೂರಿಂದ ಬರ್ತಾ ಇದೆ, ಬೆಂಗಳೂರಿಗೆ ಕುಡಿಯುವ ನೀರಿನ ಅಗತ್ಯತೆ ಇದೆ. ಹಾಗಾಗಿ ಇದನ್ನು ದೃಷ್ಟಿಯಲ್ಲಿಟ್ಕೊಂಡು ಕೋರ್ಟಿಗೆ ಸರಿಯಾಗಿ ಮನವರಿಕೆ ಮಾಡಿಕೊಡುವಂಥ ಕೆಲಸ ಆಗಬೇಕು. ಪ್ರತಿನಿತ್ಯವೂ ಕೂಡ 5,000 ಕ್ಯುಸೆಕ್ಸ್ ವಾಟರ್ ಹೋಗ್ತಾ ಇದೆ, 15 ದಿನದವರೆಗೂ ಆ ತೀರ್ಮಾನ ಕೊಟ್ಟಿದ್ದಾರೆ. 11,000 ಕ್ಯುಸೆಕ್ಸ್ ವಾಟರ್ಗೆ ಒಂದು TMC ಥರ ನಮಗಿವಾಗ 15 ದಿನಕ್ಕೆ ಅಂತೇಳಿ ಹೇಳಿದರೆ ನಿಮಗೆ ಎಷ್ಟು ನೀರು ಹೋಗುತ್ತೆ ಅಂತ ನೀವೇ ಯೋಚನೆಯನ್ನು ಮಾಡಿ. ಈಗಲೂ ಕೂಡ ಆಗಸ್ಟ್ ತಿಂಗಳು ಕೊಡಗಿನಲ್ಲಿ ಒಂದು ರೀತಿಯಲ್ಲಿ ಬರಗಾಲ ಥರ ಕಾಣಿಸ್ತಾ ಇದೆ, ಸಕಲೇಶ್ಪುರ ಮೂಡಿಗೆರೆಯಲ್ಲಿ ಬರಗಾಲ ಥರ ಕಾಣಿಸ್ತಾ ಇದೆ. ಹಾಗಿರಬೇಕಾದ್ರೆ ಮಳೆನೇ ನಂಬಿರುವಂಥದ್ದು. ಸರ್ಕಾರ ತಕ್ಷಣಕ್ಕೆ ಮತ್ತೊಂದು ಸಾರಿ ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕು. ಆಲ್ ಪಾರ್ಟಿ ಮೀಟಿಂಗ್ ಕರಿತೀವಿ, ಪ್ರೈಮ್ ಮಿನಿಸ್ಟರ್ ಹತ್ರ ಡೆಲಿಗೇಷನ್ ತೊಗೊಂಡೋಗ್ತೀರಿ. ಪ್ರೈಮ್ ಮಿನಿಸ್ಟರ್ನ ಕನ್ವಿನ್ಸ್ ಮಾಡುವಂಥದ್ದಲ್ಲ, ಕಾವೇರಿ ನ್ಯಾಯಮಂಡಳಿಯ ತೀರ್ಪನ್ನು ಕೊಡುವಾಗ 195 TMC ಕೊಡಬೇಕಾಗಿದ್ದನ್ನು 175 TMCಗೆ ಇಳಿಸುವಾಗ ಮೋದಿಜಿ ಸರ್ಕಾರ ಕರ್ನಾಟಕದ ಪರವಾಗಿ ಅಫಿಡವಿಟನ್ನು ಹಾಕಿ ನಮಗೆ ನ್ಯಾಯ ಕೊಟ್ಟಿದೆ. ಆದರೆ ಪ್ರತಿ ಸಾರಿ ಪ್ರೈಮ್ ಮಿನಿಸ್ಟರ್ ಹತ್ರ ಡೆಲಿಗೇಷನ್ ತೊಗೊಂಡೋಗ್ತೀವಿ, ಪ್ರೈಮ್ ಮಿನಿಸ್ಟರ್ ಹತ್ರ ಡೆಲಿಗೇಷನ್ ತೊಗೊಂಡೋಗ್ತೀವಿ ಅಂತ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಬಿಡಿ. ಅದು ಕಾವೇರಿ ನ್ಯಾಯಮಂಡಳಿ ಏನಿದೆ ಅದ್ರ ಮುಂದೆ ಹೋಗಿ ಅಪ್ರೋಚ್ ಆಗಬೇಕಾಗುತ್ತೆ, ಅವರಿಗೆ ವಸ್ತುಸ್ಥಿತಿಯನ್ನು ಮನವರಿಕೆ ಮಾಡ್ಕೊಡಿ. ರಾಜ್ಯದಲ್ಲಿ BJP ಏನಾದರೂ ಹೋರಾಟ ಮಾಡುವಂಥ ವಿಚಾರದಲ್ಲಿ ನಾವು ಆಲ್ರೆಡಿ ಮಂಡ್ಯದಲ್ಲಿ ಹೋರಾಟವನ್ನು ಮಾಡಿದ್ದೀವಿ, ಮುಂದಿನ ದಿನಗಳಲ್ಲೂ ಕೂಡ ಕರ್ನಾಟಕದ ಜನರ ಪರವಾಗಿ, ರೈತರ ಪರವಾಗಿ, ಬೆಂಗಳೂರಿಗರ ಪರವಾಗಿ ಮತ್ತು ಕಾವೇರಿಯನ್ನು ನಂಬಿಕೊಂಡಿರುವಂತಹ ನಮ್ಮ ಮೈಸೂರಿಗರು, ಮಂಡ್ಯದವರು, ರಾಮನಗರದವರು ಇವರೆಲ್ಲರ ಪರವಾಗಿ ನಾವು ಖಂಡಿತ ಯಾವತ್ತೂ ಧ್ವನಿ ಎತ್ತುತ್ತೀವಿ.